ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ ಹೊಸ ವರ್ಷದ ಶುಭಾಶಯಗಳು ಐ ವಿಶ್ ಯು ಆಲ್ ಎ ಹ್ಯಾಪಿ ಆ್ಯಂಡ್ ಎ ಪ್ರಾಸ್ಪರಸ್ ನ್ಯೂ ಇಯರ್ ನಾನು ಡಾಕ್ಟರ್ ಆರ್ ವಿ ಚಿಟಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎ ಎಸ್ ಸ್ಟಡಿ ಸರ್ಕಲ್ ಧಾರವಾಡ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳಿಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಕೆಲವು ಮುಖ್ಯ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಆ ವಿಷಯವನ್ನು ನಾನು ಚರ್ಚಿಸಿದ್ದೇನೆ ಅದರಲ್ಲೂ ಬಹಳ ವಿಶೇಷವಾಗಿ ಅಂದರೆ ವಾಸ್ತುಶಿಲ್ಪದ ಮೇಲೆ ಹಿಂದಿನ ನನ್ನ ವಿಡಿಯೋಗಳಲ್ಲಿ ಬೇರೆ ಬೇರೆ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ನಾವು ನೋಡಿದ್ದೇವೆ ಇಂದಿನ ವಿಡಿಯೋದಲ್ಲಿ ನಾವು ನೋಡ್ತೀವಿ ಅದು ಪಲ್ಲವ ವಾಸ್ತುಶಿಲ್ಪವಾಗಿದೆ ಪಲ್ಲವ ವಾಸ್ತುಶಿಲ್ಪ ದ ಪಲ್ಲವ ಆರ್ಕಿಟೆಕ್ಚರ್ ಇವರನ್ನು ಸಾಮಾನ್ಯವಾಗಿ ದ್ರಾವಿಡ ವಾಸ್ತುಶಿಲ್ಪದ ನಿರ್ಮಾಪಕರು ಅಥವಾ ದ್ರಾವಿಡ ವಾಸ್ತುಶಿಲ್ಪದ ಶಿಲ್ಪಿಗಳು ಅಂಥೇಳಿ ಕರೆಯಲಾಗಿದೆ ಪಲ್ಲವರು ಇವರು ತಮಿಳ್ನಾಡು ಪ್ರದೇಶದಲ್ಲಿ ಆಳಿದವರು ದೇ ರೂಲ್ಡ್ ಇನ್ ದ ತಮಿಳ್ನಾಡು ರೀಜನ್ ಪಲ್ಲವರು ಚೋಳರು ಮತ್ತು ಪಾಂಡ್ಯರು ಇವರನ್ನು ಸಾಮಾನ್ಯವಾಗಿ ತಮಿಳ್ ಸಂಸ್ಕೃತಿಯ ಶಿಲ್ಪಿಗಳು ಅಂಥೇಳಿ ಕರೆಯಲಾಗಿದೆ ಅದರಲ್ಲಿ ಮೊದಲಿಗೆ ಬರುವವರು ಇಲ್ಲೇ ಪಲ್ಲವರಾಗಿದ್ದಾರೆ ಪಲ್ಲವರು ಸುಮಾರು ನಾವು ನೋಡ್ತೀವಿ ಮೂರನೇ ಶತಮಾನ ಕ್ರಿಸ್ತ ಶಕದಿಂದ ಒಂಬತ್ತನೇ ಶತಮಾನ ಕ್ರಿಸ್ತ ಶಕದವರೆಗೂ ಅವರು ಆಳಿದ್ದು ಆದರೆ ಮೂರನೇ ಶತಮಾನದಿಂದ ಆರನೇ ಶತಮಾನದವರೆಗೂ ನಮಗೆ ಅವರ ಇತಿಹಾಸ ಹೇಳಲು ಮೂಲಾಧಾರಗಳ ಕೊರತೆ ಇದ್ದ ಕಾರಣದಿಂದಾಗಿ ಈ ಕಾಲವನ್ನು ಕಪ್ಪು ಯುಗ ಅಂತ ಕರೆಯಲಾಗಿದೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸೋರ್ಸಸ್ ವಿ ಕಾಲ್ ದಿಸ್ ಪೀರಿಯಡ್ ಥರ್ಡ್ ಸೆಂಚುರಿ ಟು ಸಿಕ್ಸ್ತ್ ಸೆಂಚುರಿ ಆ್ಯಸ್ ಅಡಾರ್ಕ್ ಪೀರಿಯಡ್ ಇಂದ ಪಲ್ಲವ ಹಿಸ್ಟ್ರಿಗೆ ನೂರ ಎಪ್ಪತ್ತು ಕ್ರಿಸ್ತ ಶಕದ ನಂತರ ನಮಗೆ ಆಧಾರಗಳು ಸ್ಪಷ್ಟವಾಗಿವೆ ಫ್ರಮ್ ಫೈವ್ ಸೆವೆಂಟಿ ಆನ್ವರ್ಡ್ಸ್ ದ ಸೋರ್ಸಸ್ ಆರ್ ವೆರಿ ಕ್ಲಿಯರ್ ಈ ಅವಧಿಯಲ್ಲಿ ಮೂರನೇ ಶತಮಾನದಿಂದ ಆರನೇ ಶತಮಾನದಲ್ಲಿ ಬರುವಂಥ ನಮಗೆ ತಿಳಿದು ಬರುವಂಥ ಪಲ್ಲವಾರಸ ಅಂದರೆ ಶಿವಸ್ಕಂದ ವರ್ಮ ಹೂ ಹ್ಯಾಸ್ ಬಿನ್ ಕನ್ಸಿಡರ್ಡ್ ಆ್ಯಸ್ ದ ಫೌಂಡರ್ ಆಫ್ ದಿಸ್ ಡೈನೆಸ್ಟಿ ಈ ಮನೆತನದ ಸ್ಥಾಪಕ ಶಿವಸ್ಕಂದ ವರ್ಮನ ಆಗಿದ್ದನು ಆದರೆ ಮುಂದೆ ಇವನ ಸಾಧನೆ ಏನಾಗಿದೆ ಇವನ ಉತ್ತರಾಧಿಕಾರಿಗಳು ಯಾರಾಗಿದ್ದಾರೆ ಇದರ ಬಗ್ಗೆ ನಮಗೆ ಮಾಹಿತಿಗಳು ಸ್ಪಷ್ಟವಾಗಿಲ್ಲ ನೂರ ಎಪ್ಪತ್ತರಲ್ಲಿ ಬಂದಂಥ ಸಿಂಹ ವಿಷ್ಣುವಿನಿಂದ ನಮಗೆ ಪಲ್ಲವ ಚರಿತ್ರೆ ಸ್ಪಷ್ಟವಾಗಿದೆ ಫ್ರಮ್ ದ ಪೀರಿಯಡ್ ಆಫ್ ಸಿಂಹ ವಿಷ್ಣು ಫೈವ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಡಿ ಇವರ ರಾಜಧಾನಿ ತಮಿಳ್ನಾಡದಲ್ಲಿ ಬರುವಂಥ ಕಾಂಚಿಪುರಂ ಅಥವಾ ಕಂಚಿ ಆಗಿತ್ತು ಕಾಂಚಿ ಆರ್ ಕಾಂಚಿಪುರಂ ವಾಸ್ ದ ಕ್ಯಾಪ್ಟಲ್ ಆಫ್ ದಿ ಪಲ್ಲವಾಸ್ ಮತ್ತು ಅವರ ರಾಜಲಾಂಛನ ಆಗಿತ್ತು ದ ರಾಯಲ್ ಆ್ಯಂಬ್ಲಮ್ ಆಫ್ ದಿ ಪಲ್ಲವಾಸು ವಾಸ್ ನಂದಿ ಹೀಗೆ ಪಲ್ಲವರು ಭಾರತದ ಇತಿಹಾಸದಲ್ಲಿ ಶಾಶ್ವತವಾಗಿ ತಮ್ಮ ಹೆಸರನ್ನು ಇಲ್ಲೇ ಮೂಡಿಸಿದ್ದು ಅವರು ವಾಸ್ತುಶಿಲ್ಪಕ್ಕೆ ಮಾಡಿದಂಥ ಕೊಡುಗೆ ಆಗಿದೆ ದಿ ಹ್ಯಾವ್ ವಿಕಮ್ ಇಮ್ಮಾರ್ಟಲ್ ಇನ್ ಅವರ್ ಇಂಡಿಯನ್ ಹಿಸ್ಟ್ರಿ ಫಾರ್ ದರ್ ಕಾಂಟ್ರಿಬ್ಯೂಷನ್ ಟು ದ ಆರ್ಕಿಟೆಕ್ಚರ್ ವಾಸ್ತುಶಿಲ್ಪಕ್ಕೆ ಅವರು ನೀಡಿದ ಕೊಡುಗೆ ಅವರಿಗೆ ಶಾಶ್ವತವಾದ ಹೆಸರು ತಂದುಕೊಟ್ಟಿದೆ ಭಾರತದ ವಾಸ್ತುಶಿಲ್ಪದಲ್ಲಿ ಹಾಗಾದರೆ ಇವರು ಬೆಳೆಸಿದ ವಾಸ್ತುಶಿಲ್ಪವನ್ನು ಅದಕ್ಕೆ ದ್ರಾವಿಡ ವಾಸ್ತುಶಿಲ್ಪ ಎಂದು ಕರೆಯಲಾಗಿದೆ ಅಥವಾ ಇದು ದಕ್ಷಿಣ ಭಾರತದ ಹಿಂದೂ ವಾಸ್ತುಶಿಲ್ಪ ಅಂತ ಹೇಳಬಹುದು ಉತ್ತರ ಭಾರತದಲ್ಲಿ ಬೆಳೆದದ್ದು ನಾಗರ ಹಿಂದೂ ವಾಸ್ತುಶಿಲ್ಪ ದಕ್ಷಿಣದಲ್ಲಿ ಬೆಳೆದದ್ದು ಅಲ್ಲೇ ದ್ರಾವಿಡ ಹಿಂದೂ ವಾಸ್ತುಶಿಲ್ಪ ಮತ್ತು ಮೊದಲಿಗೆ ನಾವು ನೋಡ್ತೀವಿ ದ್ರಾವಿಡ ವಾಸ್ತುಶಿಲ್ಪ ಉದಯಿಸಿದ್ದು ತಮಿಳ್ನಾಡದಲ್ಲಿ ಪಲ್ಲವರ ಕಾಲದಲ್ಲಿ ದ ದ್ರಾವಿಡ ಆರ್ಕಿಟೆಕ್ಚರ್ ಹ್ಯಾಡ್ ಇಟ್ಸ್ ಬರ್ತ್ ಇನ್ ತಮಿಳ್ನಾಡು ಡ್ಯೂರಿಂಗ್ ದ ಪಲ್ಲವ ಪೆರಿಟ್ ಹೀಗಾಗಿ ಪಲ್ಲವರು ಈ ವಾಸ್ತುಶಿಲ್ಪಕ್ಕೆ ಅವರು ಮಾಡಿದಂಥ ಕೊಡುಗೆ ಏನಾಗಿದೆ ಅಲ್ಲಿ ಅವರು ಬರುವಂಥ ಶೈಲಿಗಳು ಯಾವಾಗಿವೆ ಮತ್ತು ಅವರ ಪ್ರಮುಖ ದೇವಾಲಯಗಳು ಯಾವುವು ಈ ವಿಷಯವನ್ನು ನಾವು ಅಲ್ಲಿ ತಿಳಿದುಕೊಳ್ಳೋಣ ಇದು ವಾಸ್ತುಶಿಲ್ಪ ಏನಿದೆ ಪಲ್ಲವರದ ವಾಸ್ತುಶಿಲ್ಪ ಅಥವಾ ದ್ರಾವಿಡ ವಾಸ್ತುಶಿಲ್ಪ ಇದು ಪರೀಕ್ಷೆ ದೃಷ್ಟಿಯಿಂದ ಕೂಡ ಬಹಳ ಮಹತ್ವವಾಗಿದೆ ಅದರಲ್ಲೂ ಕೆ ಪಿ ಎಸ್ ಸಿ ಮೇನ್ಸಿನ ವಿದ್ಯಾರ್ಥಿಗಳು ಏನು ತಯಾರಿ ಮಾಡ್ತಾ ಮಾಡ್ತಾಯಿದ್ದೀರಿ ಅವರಿಗೆ ಬಹಳ ಉಪಯುಕ್ತವಾದಂಥ ಮಾಹಿತಿಯಾಗಿದೆ ಅದಕ್ಕೆ ಯಾವ ರೀತಿಯಾಗಿ ಇದಕ್ಕೆ ಉತ್ತರವನ್ನು ಬರೀಬೇಕು ಇದು ಪ್ರಾಸ್ತಾವಿಕವಾಗಿ ನಾನು ಕೆಲವು ವಿಷಯಗಳನ್ನು ಏನು ಹೇಳಿದೆ ಪಲ್ಲವರ ಬಗ್ಗೆ ಅದನ್ನು ಹೇಳಿ ನಂತರ ಅವರ ವಾಸ್ತುಶಿಲ್ಪದ ಬಗ್ಗೆ ನಾವು ವಿವರಿಸಬೇಕು ಹೀಗೆ ಪಲ್ಲವ ವಾಸ್ತುಶಿಲ್ಪ ನಾಲ್ಕು ಶೈಲಿಗಳನ್ನು ನಾವು ನೋಡಬಹುದು ದೇರ್ ಆರ್ ಫೋರ್ ಸ್ಟೈಲ್ಸ್ ಇನ್ ಪಲ್ಲವ ಆರ್ಕಿಟೆಕ್ಚರ್ ಅದಕ್ಕಾದರೆ ಮೊದಲನೇದು ಬರೋದು ಮಹೇಂದ್ರ ಶೈಲಿ ಮಾಮೂಲ ಶೈಲಿ ರಾಜಸಿಂಹ ಶೈಲಿ ಅಪರಾಜಿತ ಶೈಲಿ ಇವು ನಾಲ್ಕು ಶೈಲಿಗಳು ಬರ್ತವೆ ದೀಸ್ ಆರ್ ಫೋರ್ ಸ್ಟೈಲ್ಸ್ ಮಹೇಂದ್ರ ಮಾಮೂಲ ರಾಜಸಿಂಹ ಅಪರಾಜಿತ ನಾಲ್ಕು ಶೈಲಿಗಳನ್ನು ನಾವು ನೋಡ್ತೀವಿ ಅಂದರೆ ಒಂದು ಹಿಂದೂ ದೇವಾಲಯ ದ್ರಾವಿಡ ಶೈಲಿಯಲ್ಲಿ ಹೆಂಗೆ ಬೆಳವಣಿಗೆ ಆಯಿತು ತಿಳಿದುಕೊಳ್ಳಲು ಈ ನಾಲ್ಕು ಶೈಲಿಗಳನ್ನು ನಾವು ನೋಡಿಕೊಳ್ಳಬೇಕು

ಎರಡನೇ ನರಸಿಂಹವರ್ಮ ವರ್ಮ ಮತ್ತು ನಂದಿವರ್ಮನ ಕಾಲದಲ್ಲಿ ಆಗಿದ್ದವು ಸೊ ದೀಸ್ ಫೋರ್ ಆರ್ ಕಾಲ್ಡ್ ಆ್ಯಸ್ ದ ಪಿಲ್ಲರ್ಸ್ ಆಫ್ ದ್ರಾವಿಡ್ ಆರ್ಕಿಟೆಕ್ಚರ್ ಈ ನಾಲ್ಕು ಅರಸರನ್ನು ದ್ರಾವಿಡ ವಾಸ್ತುಶಿಲ್ಪದ ಸ್ತಂಭಗಳು ಅಂತ ಹೇಳಿ ಕರೆದಿದ್ದಾರೆ ದೇ ಆರ್ ದ ಪಿಲ್ಲರ್ಸ್ ಆಫ್ ದಿ ದ್ರಾವಿಡ ಆರ್ಕಿಟೆಕ್ಚರ್ ಮಹೇಂದ್ರ ದಿ ಫಸ್ಟ್ ನರಸಿಂಹವರ್ಮ ದಿ ಫಸ್ಟ್ ನರಸಿಂಹವರ್ಮ ದಿ ಸೆಕೆಂಡ್ ಆ್ಯಂಡ್ ವರ್ಮ ಅವರನ್ನು ದ್ರಾವಿಡ ವಾಸ್ತುಶಿಲ್ಪದ ನಾಲ್ಕು ಸ್ತಂಭಗಳಂಥೇಳಿ ಕರೆಯಲಾಗಿದೆ ಹಾಗಾದರೆ ಪ್ರತಿಯೊಂದು ಶೈಲಿ ಇದರ ವೈಶಿಷ್ಟ್ಯಗಳು ಏನಾಗಿವೆ ಮತ್ತು ಅದಕ್ಕೆ ಉದಾಹರಣೆ ಯಾವಾಗಿವೆ ಅದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಹೀಗೆ ಮೊದಲನೇದ್ದು ಮಹೇಂದ್ರ ಶೈಲಿ ದ ಫಸ್ಟ್ ಸ್ಟೈಲ್ ಈಸ್ ಮಹೇಂದ್ರ ಸ್ಟೈಲ್ ಅಂದರೆ ದ್ರಾವಿಡ ಶೈಲಿ ಹೇಗೆ ಬೆಳೆಯಿತು ಅಥವಾ ಪಲ್ಲವ ವಾಸ್ತುಶಿಲ್ಪ ಯಾವುದು ನೀವು ಬೇಕಾದರೂ ಅದನ್ನು ತೆಗೆದುಕೊಳ್ಳಬಹುದು ಹೇಗೆ ಬೆಳೆಯಿತು ಮಹೇಂದ್ರ ಶೈಲಿ ಅಂಥೇಳಿ ಯಾಕೆ ಕರೆದ್ರೆ ಇದಕ್ಕೆ ಇದನ್ನು ಪ್ರಾರಂಭ ಮಾಡಿದ್ದು ಒಂದನೇ ಮಹೇಂದ್ರ ವರ್ಮನಾಗಿದ್ದನು ಏಳನೇ ಶತಮಾನದಲ್ಲಿ ಆಳಿದಂಥ ಅರಸ

ಆಳಿಕೆ ಕಾಲದಿಂದ ಏಳನೇ ಶತಮಾನದ ಪ್ರಾರಂಭದಿಂದ ರೈಟ್ ಫ್ರಮ್ ದ ಸೆವೆಂತ್ ಸೆಂಚುರಿ ಬಿಗಿನಿಂಗ್ ವಿ ಸಿ ದ ಯಾರ್ ದ ಮಾನ್ಯುಮೆಂಟ್ ದ ಸ್ಟೈಲ್ಸ್ ಆಫ್ ದಿ ಪಲ್ಲವಾಸ್ ಆರ್ ದ ಫಸ್ಟ್ ಸ್ಟೈಲ್ ಮಹೇಂದ್ರ ಸ್ಟೈಲ್ ಅವನ ಹೆಸರು ಮಹೇಂದ್ರ ವರ್ಮ ಆದ ಕಾರಣದಿಂದಾಗಿ ಶೈಲಿಗೆ ಮಹೇಂದ್ರ ಶೈಲಿ ಅಂತೇಳಿ ಕರೆಯಲಾಗಿದೆ ಹಾಗಾದರೆ ಇದರದ ವೈಶಿಷ್ಟ್ಯ ಏನಾಗಿದೆ ವಾಟ್ ಈಸ್ ದ ಕ್ಯಾರೆಕ್ಟರ್ಸ್ಟಿಕ್ ಇದರ ವೈಶಿಷ್ಟ್ಯವನ್ನು ನಾವು ನೋಡಬೇಕು ವೈಶಿಷ್ಟ್ಯ ಅದರಲ್ಲಿ ಮೊದಲನೇದಾಗಿ ಗುಹಾಂತರ ದೇವಾಲಯಗಳನ್ನು ಕೊರೆಯಲಾದವು ದೊಡ್ಡ ದೊಡ್ಡ ಬಂಡೆಗಲ್ಲು ಅಥವಾ ಗುಡ್ಡಗಳಲ್ಲಿ ಗುಹೆಗಳನ್ನು ಕೊರೆಯಲಾದವು ದಕ್ಸ್ಕವಿಷನ್ ಆಫ್ ದ ಕೇವ್ ಟೆಂಪಲ್ಸ್ ಗುಹಾಂತರ ದೇವಾಲಯಗಳನ್ನು ಕೊರೆಯಲಾದವು ಇದು ಈ ಶೈಲಿಯದ ಮೊದಲನೇ ವೈಶಿಷ್ಟ್ಯವಾಗಿದೆ ಎರಡನೇ ವೈಶಿಷ್ಟ್ಯ ನಾವು ನೋಡ್ತೀವಿ ದ ಸೆಕೆಂಡ್ ಒನ್ ವಾಟ್ ವಿ ಸಿ ಇಸ್ ಹಿಯರ್ ದ ಮಹೇಂದ್ರ ಸ್ಟೈಲ್ ಕೇವ್ ಟೆಂಪಲ್ಸ್ ಆರ್ ಕಾಲ್ಡ್ ಆ್ಯಸ್ ಅ ಮಂಟಪ ಇಲ್ಲೇನು ಗುಹಾಂತರ ದೇವಾಲಯಗಳನ್ನು ಕೊರೆಯಲಾದವು ಅದಕ್ಕೆ ಮಂಟಪ ಅಂಥೇಳಿ ಪದ ಬಳಸಲಾಗಿದೆ ಮಂಟಪ ಈಸ್ ದ ವರ್ಡ್ ಯೂಸ್ಡ್ ಮತ್ತು ಮೂರನೇದಾಗಿ ನಾವು ನೋಡ್ತೀವಿ ಅಲ್ಲಿ ಬರುವಂಥ ವೈಶಿಷ್ಟ್ಯ ಇದರದು ಇವು ಪ್ರಾರಂಭವಾಗಿದ್ದು ಇಲ್ಲೇ ಮಹಾಬಳಿಪುರಂ ಎಂಬ ಸ್ಥಳದಿಂದ ದ ಪ್ಲೇಸ್ ಫ್ರಮ್ ವೇರ್ ದ ಕೇವ್ ಟೆಂಪಲ್ ಎಕ್ಸ್ಕರ್ವಿಷನ್ ಸ್ಟಾರ್ಟೆಡ್ ವಾಸ್ ಮಹಾಬಳಿಪುರಂ ಮಹಾಬಳಿಪುರಂ ವಾಸ್ ಎ ಪೋರ್ಟ್ ಟೌನ್ ಇನ್ ದ ಪಲ್ಲವಾಸ್ ಪಲ್ಲವರ ಕಾಲದಲ್ಲಿ ಒಂದು ರೇವು ನಗರವಾಗಿತ್ತು ಇದು ಸುಮಾರು ಚೆನ್ನೈದಿಂದ ಒಂದು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಬರ್ತದೆ ಬಂಗಾಲ ಕೊಳ್ಳೆ ಅಂತ ಏನು ಹೇಳ್ತೀವಿ ದ ಬೇ ಆಫ್ ಬೆಂಗಾಲ್ ಅಲ್ಲಿ ಒಂದು ರೇವು ನಗರವಾಗಿತ್ತು ಪಲ್ಲವರ ಕಾಲದಲ್ಲಿ ಮಹಾಬಳಿಪುರಂ ಮಹಾಬಳಿಪುರಂನಲ್ಲಿ ಗುಹಾಂತರ ದೇವಾಲಯಗಳನ್ನು ಕೊರೆಸುವುದು ಪ್ರಾರಂಭವಾಗಿತ್ತು ಅದಕ್ಕೆ ಉದಾಹರಣೆ ಅಂದರೆ ನಾವು ನೋಡ್ತೀವಿ ಗುಹಾಂತರ ದೇವಾಲಯದ ಮೊದಲನೇ ಉದಾಹರಣೆ ಅಂದರೆ ವರಹ ದೇವಾಲಯ ಆಗಿದೆ ಮಹಾಬಲಿಪುರಮದಲ್ಲಿ ದ ಫಸ್ಟ್ ಕೇವ್ ಟೆಂಪಲ್ ಮಹೇಂದ್ರ ಕಾಲದಲ್ಲಿ ಕೊರೆಸಿದ್ದು ಅದು ವರಹ ದೇವಾಲಯ ಆಗಿದೆ ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್ ದ ವರಹ ಟೆಂಪಲ್ ಮಹಾಬಳಿಪುರಮದಲ್ಲಿ ಒಟ್ಟು ಮಹೇಂದ್ರ ವರ್ಮನ ಕಾಲದಲ್ಲಿ ಹದಿನೈದು ಗುಹಾಂತರ ದೇವಾಲಯಗಳನ್ನು ಕೊರೆಸಲಾಗಿವೆ ಟೋಟಲಿ ದೆರ್ ಆರ್ ಫಿಫ್ಟೀನ್ ಕೇವ್ ಟೆಂಪಲ್ಸ್ ಹದಿನೈದು ಗುಹಾಂತರ ದೇವಾಲಯಗಳಲ್ಲಿ ಅಲ್ಲಿ ಕೊರೆಸಲಾಗಿವೆ ಅದರಲ್ಲಿ ಇದು ಮೊದಲನೇದಾಗಿದೆ ವರಹ ದೇವಾಲಯ ಸೊ ಇಟ್ ಈಸ್ ಡೆಡಿಕೇಟೆಡ್ ಟು ಲಾರ್ಡ್ ವಿಷ್ಣು ವಿಷ್ಣುವಿನ ದೇವಾಲಯ ಆಗಿದೆ ಇಟ್ ಈಸ್ ಅರ್ ಎ ವಿಷ್ಣು ಟೆಂಪಲ್ ಮತ್ತು ಈ ದೇವಾಲಯದ ಒಂದು ವಿಶೇಷತನ ಅಂದರೆ ಅಲ್ಲಿ ಈ ದೇವಾಲಯದ ಗೋಡೆ ಮೇಲೆ ವರಹ ಶಿಲ್ಪಕಲೆಯನ್ನು ನಾವು ನೋಡ್ತೀವಿ ವಿ ಸಿ ದ ಸ್ಕಲ್ಪ್ಚರ್ ಆಫ್ ದಿ ವರಹ ವರಹ ಶಿಲ್ಪಕಲೆ ಏನಿದೆ ಈ ದೇವಾಲಯದ ಮೇಲೆ ನಾವು ಕಂಡು ಬರ್ತದೆ ಅದು ಉಬ್ಬು ಶಿಲೆ ಕಲೆಯಲ್ಲಿದೆ ಇಟ್ ಈಸ್ ಇನ್ ದ ಬಾಸ್ ರಿಲೀಫ್ ಸ್ಕಲ್ಪ್ಚರ್ ಇದು ಒಂದು ಆಕರ್ಷಣೆಯಾಗಿದ್ದು ಈ ವರಹ ದೇವಾಲಯದ್ದು ಹೀಗೆ ಇದು ಅಲ್ಲದೆ ಇನ್ನೂ ಹದಿನಾಲ್ಕು ದೇವಾಲಯಗಳನ್ನು ನಾವು ನೋಡ್ತೀವಿ ಕೊರೆಸಲಾದು ಮಹೇಂದ್ರ ಇಲ್ಲೇ ಮಹೇಂದ್ರ ವರ್ಮನ ಕಾಲದಲ್ಲಿ ಅದರಲ್ಲಿ ಮಹಾಬಲಿಪುರಮದಲ್ಲಿ ಬರುವಂಥ ಇನ್ನೊಂದೆರಡು ಉದಾಹರಣೆಗಳನ್ನು ಹೇಳ್ತಾ ಇದ್ದೀನಿ ಮಹಿಷಾಸುರ ಮರ್ದಿನಿ ಮಂಟಪ ಅಂತೇಳಿ ಬರ್ತದೆ ಅಂದರೆ ಮಹಿಷಾಸುರ ಮರ್ದಿನಿ ಗುಹಾಂತರ ದೇವಾಲಯ ಇದು ಕೂಡ ಮಹಾಬಳಿಪುರಮದಲ್ಲಿದೆ ಇನ್ನೊಂದು ಬರ್ತದೆ ಅಲೆ ಟೈಗರ್ ಗುಹಾಂತರ ದೇವಾಲಯ ಸೊ ದಿಸ್ ಇಸ್ ಆಲ್ಸೋ ಇನ್ ಮಹಾಬಳಿಪುರಂ ಮಹಾಬಳಿಪುರಮಲ್ಲಿ ಬರ್ತದೆ ಟೈಗರ್ ಗುಹಾಂತರ ದೇವಾಲಯ ಅಂಥೇಳಿ ಇದಕ್ಕೆ ಟೈಗರ್ ಅಂಥೇಳಿ ಯಾಕೆ ಕರೆಯಲಾಗಿದೆ ಅಂದರೆ ಆ ದೇವಾಲಯದ ಮುಖಭಾಗದಲ್ಲಿ ನೋಡಿದರೆ ಹುಲಿ ಮುಖಗಳನ್ನು ಅಲೆ ಕೆತ್ತಲಾಗಿವೆ ಹೀಗಾಗಿ ಅದಕ್ಕೆ ಟೈಗರ್ ಗುಹಾಂತರ ದೇವಾಲಯ ಅಂಥೇಳಿ ಕರೆಯಲಾಗ್ತದೆ ಇವೆಲ್ಲ ಮಹಾಬಳಿಪುರಮದಲ್ಲಿವೆ ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ ಬರುವಂಥ ದೇವಾಲಯ ಅಂದರೆ ವಿಷ್ಣು ಮಹೇಂದ್ರ ವಿಷ್ಣು ಮಂಟಪ ಮಹೇಂದ್ರವಾಡಿಯಲ್ಲಿ ಹೀಗೆ ಒಟ್ಟು ಹದಿನೈದು ದೇವಾಲಯಗಳಿವೆ ದರ್ ಆರ್ ಫಿಫ್ಟೀನ್ ಕೆ ಟೆಂಪಲ್ಸ್ ಈ ಒಂದು ನಾಲ್ಕು ಉದಾಹರಣೆಗಳನ್ನು ಹೇಳಿದೆ ಇದು ಮೊದಲನೇ ಗುಹಾಂತರ ದೇವಾಲಯ ಆಗಿದೆ ಮಹೇಂದ್ರ ವರ್ಮನ ಕಾಲದಲ್ಲಿ ಇದನ್ನು ಕೊರೆಸಲಾಗಿತ್ತು ದಿಸ್ ಇಸ್ ದ ಬಿಗಿನಿಂಗ್ ಆಫ್ ದ್ರಾವಿಡ್ ಆರ್ಕಿಟೆಕ್ಚರ್ ಇದು ದ್ರಾವಿಡ ವಾಸ್ತುಶಿಲ್ಪದ ಪ್ರಾರಂಭ ಅಂತ ಹೇಳ್ತೀನಿ ಸೊ ದಿಸ್ ಇಸ್ ಹೌ ವಿ ಫೈಂಡ್ ದ ಟೆಂಪಲ್ ಆರ್ಕಿಟೆಕ್ಚರ್ ಸ್ಟಾರ್ಟೆಡ್ ಇನ್ ದ ಸೌತ್ ಮಹೇಂದ್ರ ಶೈಲಿಯ ನಂತರ ಮುಂದೆ ಬರೋದು ನಮಗೆ ಎರಡನೇ ಶೈಲಿ ಏನಿದೆ ಮಹಾಮಲ್ಲ ಶೈಲಿ ಅಥವಾ ಮಾಮಲ್ಲ ಶೈಲಿ ಅಂಥೇಳಿ ಕರೆಯಲಾಗಿದೆ ಪಲ್ಲವ ವಾಸ್ತುಶಿಲ್ಪದಲ್ಲಿ ಬರುವಂಥ ಎರಡನೇ ಶೈಲಿ ಇದು ಈ ಶೈಲಿಯನ್ನು ಪ್ರಾರಂಭ ಮಾಡಿದ್ದು ಒಂದನೇ ಮಹೇಂದ್ರ ವರ್ಮನ ಉತ್ತರಾಧಿಕಾರಿಯಾಗಿ ಬಂದಂಥ ಒಂದನೇ ನರಸಿಂಹವರ್ಮ ಏಳನೇ ಶತಮಾನದಲ್ಲಿ ಆಳಿದ ಅರಸ ಮತ್ತು ಈ ಶೈಲಿಯದ ವೈಶಿಷ್ಟ್ಯ ಏನಂದರೆ ಏಕಶಿಲಾ ದೇವಾಲಯಗಳನ್ನು ಕೊರೆಯಲಾದವು ಮೊನೊಲಿಥಿಕ್ ಟೆಂಪಲ್ಸ್ ವೇರ್ ಕಾರ್ಡ್ ಔಟ್ ಏಕಶಿಲಾ ದೇವಾಲಯಗಳನ್ನು ಕೊರೆಯಲಾದವು ಹಾಗೆ ಈ ಏಕಶಿಲಾ ದೇವಾಲಯಗಳಿಗೆ ಪಲ್ಲವ ಶೈಲಿಯಲ್ಲಿ ರಥ ಅಂಥೇಳಿ ಕರೆಯಲಾಗಿದೆ ಹೇಗೆ ಗುಹಾಂತರ ದೇವಾಲಯವನ್ನು ಮಂಟಪ ಅಂಥೇಳಿ ಕರೆದ್ವಿ ಏಕಶಿಲಾ ದೇವಾಲಯಗಳನ್ನು ರಥ ಅಂಥೇಳಿ ಕರೆಯಲಾಗಿದೆ ಮತ್ತು ಈ ಪ್ರಯೋಗ ಕೂಡ ಮಾಮೂಲ ಶೈಲಿ ಅಥವಾ ಇಲ್ಲೇ ಮಹಾಮಲ್ಲ ಶೈಲಿ ಅಥವಾ ಮಮ ಇಲೆ ಮಮಲಾ ಶೈಲಿ ಇವು ಬೇರೆ ಬೇರೆ ಪದಗಳನ್ನು ಬಳಸಿದ್ದಾರಲ್ಲಿ ಸಾಮಾನ್ಯವಾಗಿ ನಾವು ಬಳಸುವ ಪದ ಅಂದರೆ ಮಾಮಲ ಶೈಲಿ ಅಂತ ಹೇಳ್ತೀವಿ ಅಥವಾ ಮಹಾಮಲ ಶೈಲಿ ಅಂತ ಹೇಳ್ತೀವಿ ಇದು ಕೂಡ ಪ್ರಯೋಗವಾಗಿದ್ದೆ ಅಲ್ಲೆಂದರೆ ಮಹಾಬಲಿಪುರಮದಲ್ಲಿ ಮಹಾಬಳಿಪುರಂ ಅಲ್ಲೇ ಇದರ ಪ್ರಯೋಗವನ್ನು ನೋಡ್ತೀವಿ ಮಹಾಬಲಿಪುರಮಕ್ಕೆ ಒಂದನೇ ನರಸಿಂಹವರ್ಮನ ಕಾಲದಲ್ಲಿ ಇನ್ನೊಂದು ಹೆಸರಿನಿಂದ ಕರೆಯಲಾಗಿತ್ತು ಅದಕ್ಕೆ ಮಮಲಾಪುರಂ ಅಂತ ಹೇಳಿ ಕೂಡ ಕರೆಯಲಾಗಿದೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಮಲಾಪುರಂ ಮಹಾಬಳಿಪುರಂ ಹಾಗಾದರೆ ಮಹಾಮಲ್ಲ ಮಾಮಲ್ಲ ಇದು ಯಾಕೆ ಹೆಸರು ಬಂತಂದರೆ ಇದು ಅಲ್ಲಿ ನಾವು ನೋಡ್ತೀವಿ ಒಂದನೇ ನರಸಿಂಹವರ್ಮನ ಬಿರದಾಗಿತ್ತು ಇಟ್ ವಾಸ್ ದ ಟೈಟಲ್ ಆಫ್ ನರಸಿಂಹವರ್ಮ ದಿ ಫಸ್ಟ್ ಮಹಾಮಲ್ಲ ಮಾಮಲ ಆ ಕಾರಣದಿಂದಾಗಿ ಮಹಾಬಲಿಪುರಂಕ್ಕೆ ಮಮಲಾಪುರ ಅಂತೇಳಿ ಕೂಡ ಕರೀತಾರೆ ಅದು ದಟ್ ಈಸ್ ಅನದರ್ ನೇಮ್ ಫಾರ್ ಮಹಾಬಳಿಪುರಂ ಅಲ್ಲಿ ಏಕಶಿಲಾ ದೇವಾಲಯಗಳನ್ನು ಕೊರೆಯಲಾದವು ಒಂದನೇ ನರಸಿಂಹವರ್ಮನ ಕಾಲದಲ್ಲಿ ಕೊರೆಯಲಾದಂಥ ಪ್ರಸಿದ್ಧ ಏಕಶಿಲಾ ದೇವಾಲಯಗಳು ಮಹಾಬಲಿಪುರಮದಲ್ಲಿ ಅಂದರೆ ಪಂಚಪಾಂಡವ ರಥಗಳಾಗಿವೆ ಪಂಚಪಾಂಡವ ರಥ್ ಮಹಾಬಲಿಪುರಂ ಅಲ್ಲಿ ಬರುವಂಥ ಪ್ರಸಿದ್ಧ ಏಕಶಿಲಾ ದೇವಾಲಯಗಳಿವು ಪಂಚಪಾಂಡವ ರಥಗಳು ರಥ ಅಂದರೆ ಹೇಳಿದೆ ಇವು ಏಕಶಿಲಾ ದೇವಾಲಯಗಳಾಗಿವೆ ಪಂಚಪಾಂಡವರ ಅಂಥೇಳಿ ಇದನ್ನು ಯಾವ ರೀತಿಯಾಗಿ ಹೆಸರು ಕೊಟ್ಟಿದ್ದಾರೆ ಅಂದರೆ ಧರ್ಮರಾಜ ರಥ ಭೀಮರಥ ಅರ್ಜುನ ರಥ ನಾಲ್ಕನೇ ಇದ್ದೇ ಇದೆ ಅದಕ್ಕೆ ನಕುಲ ಸಹದೇವ ರಥ ಅಂತ ಹೇಳಿದೆ ಐದನೇದ್ದು ದ್ರೌಪದಿ ರಥ ಹೇಳಿದೆ ಇವು ಈ ರೀತಿಯಾಗಿ ಪಂಚಪಾಂಡವ ರಥಗಳಿವು ಮೊದಲೇದು ದ ಫಸ್ಟ್ ಒನ್ ಹೆಸ ಧರ್ಮರಾಜ ಭೀಮ ಅರ್ಜುನ ಫೋರ್ತ್ ಒನ್ ಹೆಸ ನಕುಲ ಸಹದೇವ ಫಿಫ್ತ್ ಒನ್ ಹೆಸ ದ್ರೌಪದಿ ಹೀಗೆ ಯಾಕೆ ಕರೆದಿದ್ದಾರೆ ಅಂದರೆ ಮೊದಲನೇ ಐದು ಮೊದಲನೇ ನಾಲ್ಕು ಏನವ ನೋಡ್ತೀವಿ ಈ ಐದರಲ್ಲಿ ಮೊದಲನೇ ನಾಲ್ಕು ಇವು ಶಿವ ದೇವಾಲಯ ಆಗಿದೆ ಐದನೇದ್ದು ದುರ್ಗಾ ದೇವಾಲಯ ಆಗಿದೆ ಆದರೆ ಹೆಸರು ಪಾಂಡವರ ಹೆಸರು ಕೊಟ್ಟ ಕಾರಣದಿಂದಾಗಿ ಅದಕ್ಕೆ ಪಂಚ ಪಾಂಡವ ರಥಗಳು ಅಂಥೇಳಿ ಅದನ್ನು ಕರೆಯಲಾಗಿವೆ ಇದು ಮಹಾಬಳಿಪುರಮದಲ್ಲಿ ನಾವು ನೋಡೋದು ಇಲ್ಲಿ ಒಂದು ರೀತಿಯಲ್ಲಿ ನಾವು ಪ್ರಯೋಗವನ್ನು ನೋಡ್ತೀವಿ ಏನಿದೆ ಆ ಪ್ರಯೋಗ ಏಕಶಿಲಾ ದೇವಾಲಯಗಳಲ್ಲದೆ ಒಂದು ಪ್ರಯೋಗ ಏನಿದೆ ಅಂದರೆ ಅಲ್ಲಿ ಶಿಖರದ ಬಗ್ಗೆ ಗುಹಾತ್ರ ದೇವಾಲಯದಲ್ಲಿ ನಮಗೆ ಶಿಖರ ಕಂಡು ಬರಲಿಲ್ಲ ಮೇಲ್ಭಾಗದಲ್ಲಿ ಆದರೆ ಇಲ್ಲಿ ಶಿಖರ ಕಂಡು ಬರ್ತದೆ ಬೇರೆ ಬೇರೆ ರೀತಿಯಾದಂಥ ಶಿಖರಗಳ ಒಂದು ಪ್ರಯೋಗವಾಯಿತು ಕೊನೆಯದಾಗಿ ಇಲ್ಲೇ ದ್ರಾವಿಡ ಶೈಲಿಯಲ್ಲಿ ಅಥವಾ ಪಲ್ಲವ ಶೈಲಿಯಲ್ಲಿ ಅವರ ಮುಂದೆ ಅಳವಡಿಸಿಕೊಂಡಂಥ ಶಿಖರ ಅಂದರೆ ಈ ಪಿರಾಮಿಡ್ ಆಕಾರದ ಶಿಖರವಾಗಿದೆ ದ ಪಿರಾಮಿಡ್ ಶೇಪ್ ಆಫ್ ಶಿಖರ ನೀವು ನೋಡಿದರೆ ನಾಗರ ಶೈಲಿಯಲ್ಲಿ ಈ ಶಿಖರ ಸಾಮಾನ್ಯವಾಗಿ ಎಲ್ಲಿ ನಾವು ನೋಡ್ತೀವಿ ಅಂದರೆ ಗರ್ಭಗುಡಿ ಮೇಲ್ಭಾಗದಲ್ಲಿ ನೋಡ್ತೀವಿ ಅಲ್ಲಿ ಶಿಖರದ ಆಕಾರ ಯಾವ ರೀತಿಯಾಗಿದೆ ಸಿಲಿಂಡರ್ ಆಕಾರದಲ್ಲಿ ನಾವು ನೋಡ್ತೀವಿ ಕರ್ವಿ ನೀಲಿನ ಶಿಖರ ಅಂತ ಹೇಳಿದ್ದೆ ನಾಗರ ಶೈಲಿಯಲ್ಲಿ ಬರ್ತದೆ ದ್ರಾವಿಡ ಶೈಲಿಯಲ್ಲಿ ಹೇಗಿದೆ ಅಂದರೆ ಪಿರಾಮಿಡ್ ಆಕಾರ ಇವೆಲ್ಲ ಪ್ರಯೋಗವಾದವು ದಿಸ್ ವಾಸ್ ಆಲ್ ಎಕ್ಸ್ಪಿರಿಮೆಂಟ್ಸ್ ಶಿಖರದಲ್ಲೇ ಬೇರೆ ಬೇರೆ ರೀತಿಯಾದಂಥ ಒಂದು ಪ್ರಯೋಗ ನಡೆಸಲಾಯಿತು ಏಕಶಿಲಾ ದೇವಾಲಯದಲ್ಲಿ ಅಥವಾ ರಥಗಳಲ್ಲಿ ಮುಂದೆ ಮುಂದಿನ ಶೈಲಿಯಲ್ಲಿ ನಾವು ನೋಡ್ತೀವಿ ಈ ಪಿರಾಮಿಡ್ ಆಕಾರದ ಶಿಖರ ಏನಿದೆ ಇದನ್ನು ಇಲ್ಲೇ ದ್ರಾವಿಡ ಶೈಲಿಯಲ್ಲಿ ಬಳಸಲಾಯಿತು ಅಥವಾ ಪಲ್ಲವರು ಮುಂದುವರೆಸಿದರು ಮುಂದೆ ಅವರು ಉತ್ತರಾಧಿಕಾರಿಯಾಗಿ ಬಂದಂಥ ಬೇರೆ ಬೇರೆ ಮನೆತನದಲ್ಲಿಯೂ ಕೂಡ ಡ್ರಾ ಈ ಒಂದು ದ್ರಾವಿಡ ಶಿಖರ ಅಂತ ಹೇಳಿ ಕರೀತಾರೆ ಇದಕ್ಕೆ ಅದು ಪಿರಾಮಿಡ್ ಆಕಾರದಲ್ಲಿರ್ತದೆ ಹೀಗೆ ಈ ರೀತಿಯಾಗಿ ಒಂದು ಪ್ರಯೋಗ ನಡೆಯಿತು ಈ ಇಲ್ಲಿ ಮಹಾಬಲಿಪುರಮದಲ್ಲಿ ಎರಡನೇ ಶೈಲಿಯಲ್ಲಿ ಏಕಶಿಲಾ ದೇವಾಲಯಗಳಾಗಿವೆ ಇಲ್ಲಿ ನೋಡಿದರೆ ಇವು ಐದು ಏಕಶಿಲಾ ದೇವಾಲಯಗಳಿವೆ ಇವುಗಳನ್ನು ಪಂಚ ಪಾಂಡವ ರಥಗಳೆಂದು ಕರೆಯಲಾಗಿವೆ ಇದು ನಡೆದದ್ದು ಒಂದನೇ ನರಸಿಂಹವರ್ಮನ ಕಾಲದಲ್ಲಿ ನಂತರ ಒಂದನೇ ನರಸಿಂಹವರ್ಮನ ಕಾಲದಲ್ಲೇ ಬರುವಂಥ ಇನ್ನೊಂದು ಮುಖ್ಯವಾದಂಥ ಇಲ್ಲಿ ಶಿಲ್ಪ ಇದು ಅರ್ಜುನನ ತಪಸ್ಸು ಅಥವಾ ಭಗೀರಥನ ತಪಸ್ಸು ಅಂತ ಹೇಳಿ ಕರೆಯಲಾಗಿದೆ ಮಹಾಬಳಿಪುರಮದಲ್ಲೇ ಇದನ್ನು ನಾವು ನೋಡ್ತೀವಿ ಇಟ್ ಈಸ್ ಇನ್ ಮಹಾಬಳಿಪುರಂ ಅರ್ಜುನ ಪೆನೆನ್ಸ್ ಆರ್ ಭಗೀರಥಸ್ ಪೆನೆನ್ಸ್ ನಮ್ಮ ಹಿಂದೂ ಪುರಾಣದಲ್ಲಿ ಭಗೀರಥನ ತಪಸ್ಸು ಇದನ್ನು ಭಗೀರಥ ರಾಜನು ತಪಸ್ಸನ್ನು ಮಾಡಿ ಗಂಗೆಯನ್ನು ಧರೆಗೆ ತಂದಂಥ ಒಂದು ಸನ್ನಿವೇಶ ಬರ್ತದೆ ಅದಕ್ಕೆ ಭಗೀರಥನ ತಪಸ್ಸು ಅಥವಾ ಇದನ್ನು ಡಿಸೆಂಟ್ ಆಫ್ ಗ್ಯಾಂಜಸ್ ಹೇಳಿ ಕೂಡ ಕರೀತಾರೆ ಗಂಗೆ ಧರೆಗೆ ಇಳಿದಂಥ ಒಂದು ಇಲ್ಲಿ ಘಟನೆ ಇದೆ ಪುರಾಣದಲ್ಲಿ ಬರೋದು ಅದನ್ನು ಶಿಲ್ಪಕಲೆಯಲ್ಲಿ ನಾವು ನೋಡ್ತೀವಿ ಅದಕ್ಕೆ ಭಗೀರಥನ ತಪಸ್ಸು ಹಾಗಾದರೆ ಆ ತಪಸ್ಸು ಮಾಡ್ತಾ ಇರುವಂಥ ವ್ಯಕ್ತಿಯರು ಇಲ್ಲಿ ನಾವು ನೋಡ್ತೀವಿ ಇವನನ್ನು ಭಗೀರಥ ಹೇಳಿ ಗುರುತಿಸಲಾಗಿದೆ ಅಥವಾ ಇದನ್ನು ಅರ್ಜುನನ ತಪಸ್ಸು ಅಂಥೇಳಿ ಕೂಡ ಕೆಲವು ವಿದ್ವಾಂಸರು ಹೇಳ್ತಾರೆ ಹಾಗಾದರೆ ಅರ್ಜುನನು ಯಾವ ಸಂದರ್ಭದಲ್ಲಿ ತಪಸ್ಸನ್ನು ಮಾಡಿದ್ದು ಶಿವನನ್ನು ಕುರಿತು ಅವನ ತಪಸ್ಸನ್ನು ಮಾಡಿದ್ದು ಪಾಶುಪತಾಸ್ತ್ರವನ್ನು ಪಡೆದುಕೊಳ್ಳಲು ಭಾರವಿಯ ಕಿರಾತ ನಾವು ನೋಡ್ತೀವಿ ಈ ಬರುವಂಥ ಸನ್ನಿವೇಶ ಮಹಾಭಾರತದಲ್ಲಿ ಕೂಡ ಬರ್ತದೆ ಭಾರವಿ ಕೂಡ ತನ್ನ ಕಿರಾತಾರ್ಜುನದಲ್ಲಿ ನಾವು ಆ ಸನ್ನಿವೇಶವನ್ನು ನೋಡ್ತೀವಿ ಶಿವ ಕಿರಾತಕನ ರೂಪದಲ್ಲಿ ಬೇಟೆಗಾರನ ರೂಪದಲ್ಲಿ ಅರ್ಜುನನ ಶೌರ್ಯವನ್ನು ಪರೀಕ್ಷಿಸಲು ಅವನ ಬಂದಾಗ ಅವರ ನಡುವೆ ಘರ್ಷಣೆ ಆಗ್ತದೆ ನಂತರ ಶಿವ ಅರ್ಜುನನ ಶೌರ್ಯವನ್ನು ಮೆಚ್ಚಿ ಅವನಿಗೆ ಪಾಶುಪತಾಸ್ತ್ರವನ್ನು ನೀಡಿದ್ದು ಅರ್ಜುನನ ತಪಸ್ಸು ಶಿವನನ್ನು ಕುರಿತು ಅವನು ಮಾಡಿದಂಥ ತಪಸ್ಸು ಅದಕ್ಕೆ ಕೆಲವರು ಇದನ್ನು ಅರ್ಜುನನ ತಪಸ್ಸು ಅಂತ ಹೇಳಿ ಕೂಡ ಕರೆಯಲಾಗಿದೆ ದಿಸ್ ಇಸ್ ಹಿಯರ್ ದ ಬಾಸ್ ರಿಲೀಫ್ ಸ್ಕಲ್ಪ್ಚರ್ ನಮ್ಮ ಭಾರತದಲ್ಲೇ ಕಂಡುಬರುವಂಥ ಅತ್ಯಂತ ಬೃಹತ್ವಾದಂಥ ಉಬ್ಬು ಶಿಲೆಯ ಶಿಲ್ಪವಾಗಿದೆ ಇದು ಮಹಾಬಳಿಪುರಮದಲ್ಲಿ ನೋಡ್ತೀವಿ ಒಂದನೇ ನರಸಿಂಹರಮನ ಕಾಲದಲ್ಲೇ ಬರುವಂಥ ಇದು ವಿಶೇಷತನವಾಗಿದೆ ಮೂರನೇ ಶೈಲಿಯಲ್ಲಿ ನಾವು ನೋಡ್ತೀವಿ ರಾಜಸಿಂಹ ಶೈಲಿ ರಾಜಸಿಂಹ ಶೈಲಿ ಇದನ್ನು ಪ್ರಾರಂಭ ಮಾಡಿದ್ದು ಎರಡನೇ ನರಸಿಂಹವರ್ಮ ಎಂಟನೇ ಶತಮಾನದಲ್ಲಿ ಬರ್ತಾನೆ ಇನ್ ದ ದೇಟ್ ಸೆಂಚುರಿ ವಿ ಹ್ಯಾವ್ ದ ರೂಲ್ ಆಫ್ ನರಸಿಂಹವರ್ಮ ದಿ ಸೆಕೆಂಡ್ ಹೂ ಈಸ್ ದಿ ಆರ್ಕಿಟೆಕ್ಟ್ ಆಫ್ ದ ಥರ್ಡ್ ಸ್ಟೈಲ್ ರಾಜಸಿಂಹ ಸ್ಟೈಲ್ ಮೂರನೇ ಶೈಲಿ ಹಾಗಾದರೆ ಮೂರನೇ ಶೈಲಿದ ವೈಶಿಷ್ಟ್ಯ ಏನಾಗಿದೆ ಕಟ್ಟಡ ದೇವಾಲಯಗಳು ದ ಸ್ಟ್ರಕ್ಚರಲ್ ಟೆಂಪಲ್ಸ್ ಇದುವರೆಗೂ ಗುಹಾಂತರ ದೇವಾಲಯ ನೋಡಿದ್ವಿ ಏಕಶಿಲಾ ದೇವಾಲಯ ನೋಡಿದ್ವಿ ದೇವಾಲಯಗಳನ್ನು ಕಟ್ಟಿಸಲು ಹಂತ ಹಂತವಾಗಿ ನಿರ್ಮಿಸಲು ಪ್ರಾರಂಭವಾಗಿದ್ದು ರಾಜಸಿಂಹ ಶೈಲಿಯಲ್ಲಿ ಅದು ನರಸಿಂಹ ಎರಡನೇ ನರಸಿಂಹರಮನ ಕಾಲದಲ್ಲಿ ಹಂತ ಹಂತವಾಗಿ ನಿರ್ಮಾಣವಾಯಿತು ಸ್ಟೆಪ್ ವೈಸ್ ದ ಟೆಂಪಲ್ ವಾಸ್ ಬಿಲ್ಟ್ ಅದಕ್ಕೆ ಅದನ್ನು ಕಟ್ಟಡ ದೇವಾಲಯ ಅಂತ ಹೇಳ್ತೀವಿ ಸ್ಟ್ರಕ್ಚರಲ್ ಟೆಂಪಲ್ಸ್ ಅಂದರೆ ಒಂದು ದೇವಾಲಯ ಹಿಂದೂ ದೇವಾಲಯ ಹೆಂಗೆ ಬೆಳೆಯಿತು ದ್ರಾವಿಡ ಶೈಲಿಯಲ್ಲಿ ಮೂರು ಹಂತಗಳನ್ನು ನೀವು ನೋಡಿದ್ರಿ ಮೊದಲಿಗೆ ಗುಹೆಗಳನ್ನು ಕೊರೆಸಿದರು ನಂತರ ಏಕಶಿಲಾ ದೇವಾಲಯಗಳನ್ನು ನಿರ್ಮಿಸಿದರು ಕೊನೆಯದಾಗಿ ಕಟ್ಟಡ ದೇವಾಲಯಗಳನ್ನು ಕಟ್ಟಿಸಿದರು ಹೀಗೆ ಮೂರು ಹಂತದಲ್ಲಿ ನಾವು ನೋಡ್ತೀವಿ ಅಲೆ ದೇವಾಲಯದ ಬೆಳವಣಿಗೆ ದ್ರಾವಿಡ ಶೈಲಿಯಲ್ಲಿ ಇಲ್ಲಿ ಮತ್ತೆ ಈ ಪ್ರಯೋಗವಾಗಿದ್ದು ಈ ಪ್ರಯೋಗವಾಗಿದ್ದು ಮಹಾಬಳಿಪುರಮದಲ್ಲಿ ರಾಜಸಿಂಹ ಶೈಲಿ ಪ್ರಯೋಗವಾಗಿದ್ದು ಮಹಾಬಳಿಪುರಮದಲ್ಲಿ ಹೀಗಾಗಿ ಮಹಾಬಳಿಪುರಂವನ್ನು ದ್ರಾವಿಡ ವಾಸ್ತುಶಿಲ್ಪದ ತೊಟ್ಟಿಲು ಅಂಥೇಳಿ ಕರೆಯಲಾಗಿದೆ ಮಹಾಬಳಿಪುರಂ ಇಸ್ ಕಾಲ್ಡ್ ಆಸ್ ದಿ ಕ್ರೀಡಲ್ ಆಫ್ ದ ಡ್ರಾವಿಡ್ ಆರ್ಕಿಟೆಕ್ಚರ್ ಯಾಕಂದರೆ ಮೂರು ಶೈಲಿ ಏನಿವೆ ಅವು ಪ್ರಯೋಗವಾಗಿದ್ದು ಮಹಾಬಳಿಪುರಂ ಅದಲ್ಲಿ ಅದಕ್ಕೆ ಅದನ್ನು ನಾವು ನೋಡ್ತೀವಿ ತೊಟ್ಟಿಲು ಅಂಥೇಳಿ ಕರೆಯಲಾಗಿದೆ ಇಟ್ ಇಸ್ ಕಾಲ್ಡ್ ಆಸ್ ದ ಕ್ರೀಡಲ್ ಮತ್ತು ರಾಜಸಿಂಹ ಅಂಥೇಳಿ ಯಾಕೆ ಬಳಸಿದ್ರು ಅಂದರೆ ರಾಜಸಿಂಹ ಇದು ಎರಡನೇ ನರಸಿಂಹವರಮನ್ನು ಬಿರದಾಗಿತ್ತು ಇಟ್ ವಾಸ್ ದ ಟೈಟಲ್ ಆಫ್ ನರಸಿಂಹವರಮ ದಿ ಸೆಕೆಂಡ್ ಸೊ ದಿಸ್ ಟೈಟಲ್ ಈಸ್ ಗಿವನ್ ಟು ದ ಸ್ಟೈಲ್ ವಾಸ್ತುಶಿಲ್ಪ ಶೈಲಿಗೆ ರಾಜಸಿಂಹ ಅಂಥೇಳಿ ನರಸಿಂಹವರ್ಮನ ಎರಡನೇ ನರಸಿಂಹವರ್ಮನ ಬಿರುದನ್ನು ಇಲ್ಲಿ ಕೊಡಲಾಗಿದೆ ಮತ್ತು ಮಹಾಬಳಿಪುರಮದಲ್ಲಿ ಅದು ಪ್ರಯೋಗವಾಗಿದ್ದು ಇದನ್ನು ಏನು ನಾವು ಚಿತ್ರ ನೋಡ್ತಾ ಇದ್ದೀವಿ ಇದಕ್ಕೆ ಕಡಲ ತೀರ ದೇವಾಲಯ ಅಂತ ಹೇಳ್ತಾರೆ ಇಟ್ ಈಸ್ ಕಾಲ್ಡ್ ಆಸ್ ಅ ಶೋರ್ ಟೆಂಪಲ್ ಕಡಲ ತೀರ ದೇವಾಲಯ ಸೊ ಯು ಕ್ಯಾನ್ ಸಿ ದ ಪಿರಮಿಡ್ ಶಿಖರ ಹಿಂದೆ ಒಂದು ಪ್ರಯೋಗದಲ್ಲಿ ಪಂಚಪಾಂಡವ ರಥದಲ್ಲಿ ಬೇರೆ ಬೇರೆ ರೀತಿಯಾದಂಥ ಶಿಖರಗಳ ಒಂದು ಪ್ರಯೋಗ ಮಾಡಿದರು ಅವರು ದೇ ಎಕ್ಸ್ಪೆರಿಮೆಂಟೆಡ್ ಇಟ್ ಅದರಲ್ಲಿ ಕೊನೆಗೆ ಆಯ್ಕೆ ಯಾವುದಾಗಿದ್ದಂದರೆ ಪಿರಾಮಿಡ್ ಆಕಾರದ ಶಿಖರ ಯಾಕೆ ಇದನ್ನು ಈ ರೀತಿಯಾಗಿ ಮಾಡಿಕೊಂಡ್ರು ಉತ್ತರ ಭಾರತದಲ್ಲಿ ಇದ್ದಂಥ ಸಿಲಿಂಡರ್ ಆಕಾರದ ಶಿಖರವನ್ನೇ ಯಾಕೆ ಮುಂದುವರೆಸಿಲ್ಲ ಯಾಕಂದರೆ ಪಲ್ಲವರದ ಒಂದು ಇಲ್ಲಿ ವೈಶಿಷ್ಟ್ಯ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸುವುದಾಗಿತ್ತು ಪಲ್ಲವಾಜಸ್ ವಾಂಟೆಡ್ ಟು ಎಸ್ಟಾಬ್ಲಿಷ್ ದೇ ಆರ್ ಐಡೆಂಟಿಟಿ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸುವ ಉದ್ದೇಶದಿಂದ ಪ್ರತ್ಯೇಕವಾದಂಥ ಶಿಖರವನ್ನು ಅವರು ತಂದದ್ದು ಹೀಗಾಗಿ ಅಲ್ಲಿ ಎರಡನೇ ಶೈಲಿಯಲ್ಲಿ ನಾವು ನೋಡ್ತೀವಿ ಅದು ಪ್ರಯೋಗವಾಗಿದ್ದು ಮೂರನೇ ಶೈಲಿಯಲ್ಲಿ ಅದನ್ನು ಮುಂದೆ ಅಳವಡಿಸಿಕೊಳ್ಳಲಾಯಿತು ಮೂರನೇ ಶೈಲಿಯಲ್ಲಿ ಕಟ್ಟಡದ ದೇವಾಲಯಕ್ಕೆ ನಾವು ಕಾಣುವುದು ಪಿರಾಮಿಡ್ ಆಕಾರದ ಶಿಖರ ದಿಸ್ ಇಸ್ ದ ಪಿರಾಮಿಡ್ ಶೇಖರ್ ಹೇರ್ ಶೇಪ್ ಆಫ್ ಶಿಖರ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಸ್ ದಿ ಶೋರ್ ಟೆಂಪಲ್ ಕಡಲತೀರ ದೇವಾಲಯ ಶಿವ ದೇವಾಲಯ ಆಗಿದೆ ಕಡಲತೀರ ಅಂತ ಹೇಳಿ ಕರೆಯಲಿಕ್ಕೆ ಕಾರಣ ಅಂದರೆ ಸಮುದ್ರದ ದಡದಲ್ಲಿ ಇರದ ಕಾರಣದಿಂದಾಗಿ ಅದನ್ನು ಕಡಲತೀರ ದೇವಾಲಯ ಅಂತ ಹೇಳಿ ಕರೆಯಲಾಗಿದೆ ಮಹಾಬಳಿಪುರಮದಲ್ಲೇ ಬರ್ತದೆ ಹೀಗಾಗಿ ಮಹಾಬಳಿಪುರಮದಲ್ಲೇ ಪಲ್ಲವ ವಾಸ್ತುಶಿಲ್ಪದ ಅಲ್ಲಿ ಶೈಲಿಗಳ ಬೆಳವಣಿಗೆಯನ್ನು ನೋಡ್ತೀವಿ ಮತ್ತು ರಾಜಸಿಂಹ ಶೈಲಿದು ಎರಡನೇ ನರಸಿಂಹರ್ಮನು ಕಟ್ಟಿಸಿದಂಥ ಪ್ರಸಿದ್ಧ ದೇವಾಲಯ ಮತ್ತು ಪಲ್ಲವರ ಪ್ರಸಿದ್ಧ ದೇವಾಲಯ ಅಂದರೆ ಕೈಲಾಸನಾಥ ದೇವಾಲಯ ಕಂಚಿಯಲ್ಲಿ ಕೈಲಾಸನಾಥ ದೇವಾಲಯ ಕಂಚಿಯಲ್ಲಿ ಏನಿದೆ ಪ್ರಯೋಗ ರೂಪದಲ್ಲಿ ಮಹಾಬಳಿಪುರಮದಲ್ಲಿ ಕಟ್ಟಿಸಿದ ಎರಡನೇ ನರಸಿಂಹರ್ಮ ಮತ್ತು ದೊಡ್ಡ ಪ್ರಮಾಣದಲ್ಲಿ ಒಂದು ವಿಶಾಲವಾದ ದೇವಾಲಯವನ್ನು ನಿರ್ಮಿಸಿದ್ದು ಕಂಚಿಯಲ್ಲಿ ರಾಜಸಿಂಹ ಶೈಲಿಯಲ್ಲಿ ದಿಸ್ ಇಸ್ ವಾಟ್ ಯು ನೋಟಿಸ್ ಇಟ್ ಇಲ್ಲಿ ಕೂಡ ನೀವು ನೋಡ್ತೀರಿ ಆ ಪಿರಾಮಿಡ್ ಆಕಾರದ ಶಿಖರ

ದೇವಾಲಯದ ಆವರಣ ವಿಸ್ತಾರವಾಯಿತು ದ ಕಾಂಪ್ಲೆಕ್ಸ್ ಆಫ್ ದ ಟೆಂಪಲ್ ವಾಸ್ ಎಕ್ಸ್ಪಾಂಡೆಡ್ ಒಂದು ವಿಶಾಲವಾದ ದೇವಾಲಯವನ್ನು ನಾವು ನೋಡ್ತೀವಿ ಇದು ಕೈಲಾಸನಾಥ ದೇವಾಲಯ ಕಂಚಿಯಲ್ಲಿ ಇಟ್ ಈಸ್ ಕಾಲ್ಡ್ ಆಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ದಿ ಪಲ್ಲವ ಆರ್ಕಿಟೆಕ್ಚರ್ ಪಲ್ಲವ ವಾಸ್ತುಶಿಲ್ಪದ ಒಂದು ಒಳ್ಳೆಯ ಉದಾಹರಣೆ ಅಂದರೆ ಕಂಚಿ ದೇವಾಲಯ ಆಗಿದೆ ಶಿವ ದೇವಾಲಯ ಆಗಿದೆ ಇಟ್ ಈಸ್ ಅ ಶಿವ ಟೆಂಪಲ್ ಇದು ರಾಜಸಿಂಹ ಶೈಲಿಯಲ್ಲಿ ನಿರ್ಮಾಣವಾಗಿದ್ದು ಕೊನೆ ಶೈಲಿ ಅಪರಾಜಿತ ಶೈಲಿ ನಂದಿವರ್ಮನ ಕಾಲದಲ್ಲಿ ಪ್ರಾರಂಭ ಆಗಿದ್ದು ಎಂಟನೇ ಶತಮಾನ ಏಟ್ತ್ ಸೆಂಚುರಿ ನಂದಿವರ್ಮ ಪೀರಿಯಡ್ ವಿ ಫೈಂಡ್ ದ ಬಿಗಿನಿಂಗ್ ಆಫ್ ದ ಅಪರಾಜಿತ ಆ್ಯಂಡ್ ದ ಲಾಸ್ಟ್ ಸ್ಟೈಲ್ ಕೊನೆ ಶೈಲಿ ಏನು ಬಂದದ್ದು ಅಪರಾಜಿತ ಶೈಲಿ ನಂದಿವರ್ಮನ ಕಾಲದಲ್ಲಿ ಹಾಗಾದರೆ ಇದರದ ವೈಶಿಷ್ಟ್ಯ ಏನಾಯಿತು ರಾಜಸಿಂಹದ ವೈಶಿಷ್ಟ್ಯಗಳು ಮುಂದೆ ವರ್ದವು ಅಂದರೆ ಕಟ್ಟಡ ದೇವಾಲಯಗಳ ನಿರ್ಮಾಣ ಮುಂದೆ ವರೆಯಿತು ಸ್ಟ್ರಕ್ಚರಲ್ ಟೆಂಪಲ್ ಕನ್ಸ್ಟ್ರಕ್ಷನ್ ಕಂಟಿನ್ಯೂಡ್ ರಾಜಸಿಂಹ ಶೈಲಿಯಲ್ಲಿ ಅದನ್ನು ಪ್ರಯೋಗವಾಗಿತ್ತು ಕೈಲಾಸನಾಥ ದೇವಾಲಯ ನಿರ್ಮಾಣವಾಗಿತ್ತು ಕಡಲತೀರ ದೇವಾಲಯ ನಿರ್ಮಾಣವಾಗಿತ್ತು ಕಟ್ಟಡ ದೇವಾಲಯನ್ನೇ ಮುಂದುವರೆಸಲಾಯಿತು ದ ಸ್ಟ್ರಕ್ಚರಲ್ ಟೆಂಪಲ್ಸ್ ವಾಸ್ ಕನ್ಸ್ಟ್ರಕ್ಟೆಡ್ ಆದರೆ ಈ ಕಟ್ಟಡ ದೇವಾಲಯಕ್ಕೆ ಹೊಸ ವೈಶಿಷ್ಟ್ಯಗಳನ್ನು ಸೇರಿಸಿದ್ದು ಅಪರಾಜಿತ ಶೈಲಿಯಲ್ಲಿ ಇನ್ ಅಪರಾಜಿತ ಸ್ಟೈಲ್ ನ್ಯೂ ಕ್ಯಾರೆಕ್ಟ್ರಿಸ್ಟಿಕ್ಸ್ ವೇರ್ ಆ್ಯಡೆಡ್ ನ್ಯೂ ಫೀಚರ್ಸ್ ವೇರ್ ಆ್ಯಡೆಡ್ ಅದಕ್ಕೆ ಅದನ್ನು ಒಂದು ಪ್ರತ್ಯೇಕ ಶೈಲಿ ಕೊಡ್ತಾರೆ ರಾಜಸಿಂಹ ಶೈಲಿಯಲ್ಲಿ ಬರೀ ದೇವಾಲಯವನ್ನು ನಾವು ನೋಡ್ತೀವಿ ಅದಕ್ಕೆ ಹೆಚ್ಚಿನ ಭಾಗಗಳನ್ನು ನಾವು ಕಂಡುಬರುವುದಿಲ್ಲ ಹೆಚ್ಚಿನ ಭಾಗಗಳು ಯಾವಾಗ ಬಂದು ಅಂದರೆ ಅಪರಾಜಿತ ಶೈಲಿಯಲ್ಲಿ ಕಂಡುಬಂದು ಕೈಲಾಸನಾಥ ದೇವಾಲಯಕ್ಕೆ ಕೂಡ ಈಗ ನಾವು ನೋಡಿದರೆ ಅದು ಬೇರೆ ಬೇರೆ ಭಾಗಗಳಿವೆ ಆ ದೇವಾಲಯದಲ್ಲಿ ಹಾಗಾದರೆ ಆ ಮೂಲತಃ ಆ ದೇವಾಲಯದಲ್ಲಿ ಈ ಭಾಗಗಳಿರಲಿಲ್ಲ ನಂತರ ಬಂದಂಥ ಅರಸರು ಅದನ್ನು ಸೇರಿಸಿದ್ದದು ಮೂಲತಃ ಕೇವಲ ದೇವಾಲಯವನ್ನು ನಾವು ನೋಡ್ತೀವಿ ಹೊಸ ಭಾಗಗಳೇನಿವೆ ಅವು ನಂತರ ಸೇರಿಸಲಾದವು ಹೀಗೆ ಅಪರಾಜಿತ ಶೈಲಿಯಲ್ಲಿ ಹೊಸ ಭಾಗಗಳು ಕಟ್ಟಡ ದೇವಾಲಯಕ್ಕೆ ಹೊಸ ಭಾಗಗಳನ್ನು ಸೇರಿಸಲಾಗಿದ್ದು ಅದನ್ನು ನಂದಿವರ್ಮನ ಕಾಲದಲ್ಲಿ ನಾವು ನೋಡ್ತೀವಿ ಹಾಗಾದರೆ ಅವು ಹೊಸ ವೈಶಿಷ್ಟ್ಯಗಳು ಏನಾಗಿದ್ದವು ಇಲ್ಲಿ ನಾವು ನೋಡ್ತೀವಿ ದೇವಾಲಯದ ಸುತ್ತಲೂ ಒಂದು ಎತ್ತರವಾದ ಗೋಡೆಯನ್ನು ನಿರ್ಮಿಸಲಾಯಿತು ಸೊ ವಿ ಫೈಂಡ್ ಎ ಯರ್ ಮೇನ್ಲಿ ಕಂಪೌಂಡ್ ವಾಲ್ ಅರೌಂಡ್ ದ ಟೆಂಪಲ್ ಇದಕ್ಕೆ ಪ್ರಕಾರ ಅಂತ ಹೇಳ್ತಾರೆ ದಿಸ್ ಇಸ್ ಕಾಲ್ಡ್ ಆಸ್ ದ ಪ್ರಕಾರ ಟು ಐಡೆಂಟಿಫೈ ದ ಕಾಂಪ್ಲೆಕ್ಸ್ ಆಫ್ ದ ಟೆಂಪಲ್ ದೇವಾಲಯದ ಆವರಣವನ್ನು ಗುರುತಿಸಲು ಈ ರೀತಿಯಾಗಿ ಎತ್ತರವಾದ ಗೋಡೆಯನ್ನು ನಿರ್ಮಿಸಲಾಯಿತು ಹಾಗಾದರೆ ಈ ಎತ್ತರವಾದ ಗೋಡೆಯನ್ನು ನಿರ್ಮಿಸಿದ ನಂತರ ಪ್ರವೇಶಕ್ಕೆ ಒಂದು ದ್ವಾರ ಅವಶ್ಯಕತೆ ಇತ್ತು ಆ ದ್ವಾರಕ್ಕೆ ಮಹಾದ್ವಾರ ಅಂತ ಹೇಳಿ ಕರೆಯಲಾಯಿತು ದೇವಾಲಯದ ಪ್ರವೇಶ ದ್ವಾರ ಬೇರೆ ಆವರಣವನ್ನು ಪ್ರವೇಶ ಮಾಡುವ ಮಹಾದ್ವಾರವನ್ನು ನಿರ್ಮಿಸಲಾಯಿತು ಮತ್ತು ಮಹಾದ್ವಾರದ ಮೇಲೆ ಮತ್ತೊಂದು ಎತ್ತರವಾದ ಕಟ್ಟಡ ನಾವು ನೋಡ್ತೀವಿ ಅದಕ್ಕೆ ಗೋಪುರ ಅಂಥೇಳಿ ಕರೆಯಲಾಯಿತು ಆನ್ ದ ಮೇನ್ ಎಂಟ್ರೆನ್ಸ್ ಟು ದ ಟೆಂಪಲ್ ವಿ ಹ್ಯಾವ್ ಗಾಟ್ ಎ ಹಿಯರ್ ಹೈ ಸ್ಟ್ರಕ್ಚರ್ ದ್ಯಾಟ್ ಈಸ್ ಗೋಪುರ ಅದು ಶಿಖರ ಅಲ್ಲ ಶಿಖರ ಯಾವಾಗಲೂ ನಮಗೆ ಕಂಡು ಬರೋದು ಗರ್ಭಗುಡಿಯ ಮೇಲೆ ಮತ್ತು ಇಲ್ಲಿ ಕೂಡ ನೀವು ನೋಡಿದರೆ ಶಿಖರ ಪಿರಾಮಿಡ್ ಆಕಾರದಲ್ಲಿದೆ ಆದರೆ ಹಿಂದಿನ ದೇವಾಲಯಗಳನ್ನು ಗಮನಿಸಿದೆ ಇದರ ಎತ್ತರ ಹೆಚ್ಚಾಗಿದೆ ಅಂದರೆ ಶಿಖರದ ಎತ್ತರವನ್ನು ಏರಿಸಲಾಯಿತು ದ ಶಿಖರ ಹೈಟ್ ವಾಸ್ ಇನ್ಕ್ರೀಸ್ಡ್ ಇವು ಕೆಲವು ಹೊಸ ವೈಶಿಷ್ಟ್ಯಗಳು ಬಂದವು ಹಾಗೆ ದೇವಾಲಯದ ಆವರಣದಲ್ಲಿ ಕಲ್ಯಾಣಿಯನ ನಿರ್ಮಾಣ ಪ್ರಾರಂಭ ಆಯಿತು ಕಲ್ಯಾಣಿ ಅಂದರೆ ನೀರಿನ ಹೊಂಡವಾಗಿರ್ಬೋದು ಅಥವಾ ಆಗಿರ್ಬೋದು ಅದರ ನೀರನ್ನು ದೇವರ ಪೂಜೆಗಾಗಿ ಬಳಸಲಾಗ್ತಾಯಿತ್ತು ಕಲ್ಯಾಣಿಯನ್ನು ನಿರ್ಮಿಸೋದು ದೇವಾಲಯದ ಆವರಣದಲ್ಲಿ ಇನ್ ದ ಟೆಂಪಲ್ ಕಾಂಪ್ಲೆಕ್ಸ್ ಹಿಯರ್ ಎ ವಾಟರ್ ಟ್ಯಾಂಕ್ ಆರ್ ಎ ವೆಲ್ ವಾಸ್ ಹಿಯರ್ ಡಗ್ ಸೊ ದ ರೀಸನ್ ವಾಸ್ ದ್ಯಾಟ್ ವಾಟರ್ ವಾಸ್ ಯೂಸ್ಡ್ ಫಾರ್

ದೇವಾಲಯದ ಹೊರಗಡೆ ಬಂದರೆ ಅದಕ್ಕೆ ಪುಷ್ಕರಣಿ ಈ ರೀತಿಯಾಗಿ ಪದಗಳನ್ನು ಅಲ್ಲಿ ಬಳಸಲಾಗಿದೆ ಹೀಗೆ ಒಂದು ಪರಿಪೂರ್ಣವಾದಂಥ ದೇವಾಲಯ ದ ಕಂಪ್ಲೀಟ್ ಟೆಂಪಲ್ ವಾಟ್ ವಿ ನೋಟಿಸ್ ಇನ್ ಡ್ರಾವಿಡ್ ಆರ್ಕಿಟೆಕ್ಚರ್ ರೀಚ್ಡ್ ಡ್ಯೂರಿಂಗ್ ದ ಲಾಸ್ಟ್ ಸ್ಟೇಜ್ ಕೊನೆಯ ಹಂತದಲ್ಲಿ ಇದು ಒಂದು ಪೂರ್ಣ ಎಲ್ಲ ವೈಶಿಷ್ಟ್ಯಗಳನ್ನು ಒಳಗೊಂಡು ಇಲ್ಲಿ ನಾವು ನೋಡ್ತೀವಿ ದಿಸ್ ಇಸ್ ಮೇನ್ಲಿ ವಾಟ್ ವಿ ಹ್ಯಾವ್ ಗಾಟ್ ಇನ್ ಅಪರಾಜಿತ ಸ್ಟೈಲ್ ಮತ್ತು ಅಪರಾಜಿತ ಶೈಲಿಯಲ್ಲಿ ನಂದಿವರ್ಮನ್ನು ಕಟ್ಟಿಸಿದಂಥ ದೇವಾಲಯ ಅಂದರೆ ವೈಕುಂಠ ಪೆರುಮಲ ದೇವಾಲಯ ಕಂಚಿಯಲ್ಲಿ ದಿಸ್ ಇಸ್ ಅ ವೈಕುಂಠ ಪೆರುಮಲ ಟೆಂಪಲ್ ಕಂಚಿ ವಿಚ್ ಇಸ್ ಟೇಕನ್ ಆ್ಯಸ್ ಅ ದಿ ಎಕ್ಸಾಂಪಲ್ ಫಾರ್ ಅಪರಾಜಿತ ಸ್ಟೈಲ್ ಅಪರಾಜಿತ ಶೈಲಿಗೆ ಇದು ಉದಾಹರಣೆ ಆಗಿದೆ ಹೀಗೆ ಪಲ್ಲವರು ವಾಸ್ತುಶಿಲ್ಪದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟು ಶಾಶ್ವತವಾದ ಹೆಸರನ್ನು ಪಡೆದುಕೊಂಡು ದ್ರಾವಿಡ ವಾಸ್ತುಶಿಲ್ಪದ ನಿರ್ಮಾಪಕರೆಂದು ಕರೆಸ ಕರೆಯಲ್ಪಟ್ಟಿದೆ ಮತ್ತು ಈ ಶೈಲಿ ಏನಿದೆ ಮುಂದೆ ಅವರು ಉತ್ತರಾಧಿಕಾರಿಯಾಗಿ ಬಂದಂಥ ಚೋಳರು ಮತ್ತು ಪಾಂಡ್ಯರು ಕೂಡ ಮುಂದೆ ಬರೆಸಿದರು ತಮಿಳುನಾಡದಲ್ಲಿ ಹಾಗೆ ಕರ್ನಾಟಕದ ಮನತನಗಳು ದ್ರಾವಿಡ ಶೈಲಿಯನ್ನು ಅಳವಡಿಸಿಕೊಂಡು ಬದಾಮಿ ಚಾಳುಕ್ಯರಾಗಿರ್ಬೋದು ರಾಷ್ಟ್ರಕೂಟರಾಗಿರ್ಬೋದು ಕಲ್ಯಾಣಿ ಚಾಳುಕ್ಯರು ಹೊಯ್ಸಳರು ನಂತರ ವಿಜಯನಗರದ ಅರಸರು ಇವರೆಲ್ಲರೂ ದ್ರಾವಿಡ ಶೈಲಿಯನ್ನೇ ಮುಂದೆ ಬೆಳೆಸ್ಕೊಂಡು ಹೋಗಿದ್ದು ಹೀಗಾಗಿ ಪಲ್ಲವರಿಂದ ಪ್ರಾರಂಭವಾದಂಥ ದ್ರಾವಿಡ ವಾಸ್ತುಶಿಲ್ಪ ಶೈಲಿ ಅಥವಾ ಪಲ್ಲವ ಶೈಲಿಯನ್ನು ದಕ್ಷಿಣ ಭಾರತದ ಹಿಂದೂ ವಾಸ್ತುಶಿಲ್ಪ ಅದಕ್ಕೆ ದ್ರಾವಿಡ ವಾಸ್ತುಶಿಲ್ಪ ಎಂದು ಕರೆಯಲ್ಪಟ್ಟಿತು ಸೊ ದ ಹೋಲ್ ಸೌತ್ ಇಂಡಿಯನ್ ಹಿಂದೂ ಆರ್ಕಿಟೆಕ್ಚರ್ ಕೇಮ್ ಟು ಬಿ ಕಾಲ್ಡ್ ಎಸ್ ಡ್ರಾವಿಡ ಆರ್ಕಿಟೆಕ್ಚರ್ ಆದರೆ ಮೂಲ ಅದು ಬೆಳೆದದ್ದು ಅಥವಾ ಹುಟ್ಟಿದ್ದು ತಮಿಳ್ನಾಡದಲ್ಲಿ ಆಗಿತ್ತು ದ ಹೋಲ್ ಸೌತ್ ಇಂಡಿಯನ್ ಆರ್ಕಿಟೆಕ್ಚರ್ ಇಡೀ ದಕ್ಷಿಣ ಭಾರತದ ವಾಸ್ತುಶಿಲ್ಪ ಹಿಂದೂ ವಾಸ್ತುಶಿಲ್ಪ ಅದನ್ನು ದ್ರಾವಿಡ ಶೈಲಿ ಎಂದೇ ಕರೆಯಲಾಯಿತು ಯಾಕೆಂದರೆ ಮುಂದೆ ಇದೇ ಶೈಲಿಯನ್ನು ಬೇರೆ ಬೇರೆ ಮಂಥನದ ಅರಸರು ಅದನ್ನು ಅಳವಡಿಸಿಕೊಂಡು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಹೀಗೆ ದಕ್ಷಿಣ ಭಾರತದ ಹಿಂದೂ ವಾಸ್ತುಶಿಲ್ಪವನ್ನು ದ್ರಾವಿಡ ಎಂದು ಕರೆಯಲಾಯಿತು ಉತ್ತರ ಭಾರತದ ಹಿಂದೂ ವಾಸ್ತುಶಿಲ್ಪವನ್ನು ನಾಗರ ಎಂದು ಕರೆಯಲಾಯಿತು ಹೀಗೆ ಇದು ನಾವು ನೋಡ್ತೀವಿ ಪಲ್ಲವರ ಒಂದು ಕೊಡುಗೆ ಆಗಿದೆ ವಾಸ್ತುಶಿಲ್ಪಕ್ಕೆ ಪರೀಕ್ಷೆ ದೃಷ್ಟಿಯಿಂದ ನಿಮಗೆ ಇವು ಎಲ್ಲ ವಾಸ್ತುಶಿಲ್ಪ ಶೈಲಿಗಳು ಬಹಳ ಮುಖ್ಯವಾಗಿವೆ ಅದಕ್ಕೆ ಮೂರು ವಾಸ್ತುಶಿಲ್ಪಗಳನ್ನು ನಾನು ಬೇರೆ ಬೇರೆ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ ಮೊದಲನೇದಾಗಿ ನಾವು ನೋಡ್ತೀವಿ ನಾಗರ ವಾಸ್ತುಶಿಲ್ಪ ಎರಡನೇದು ವೇಸರ ವಾಸ್ತುಶಿಲ್ಪ ಅದರಲ್ಲಿ ಬದಾಮಿ ಐವಳಿ ಪಟ್ಟದ ಬಗ್ಗೆ ವಿಷಯ ಹೇಳಿದ್ದೇನೆ ಇಲ್ಲಿ ಇವತ್ತು ದ್ರಾವಿಡ ವಾಸ್ತುಶಿಲ್ಪದ ಬಗ್ಗೆ ಚರ್ಚೆ ಮಾಡಿದ್ದೇನೆ ಅದಕ್ಕೆ ನಿಮಗೆ ಇವೆಲ್ಲ ಪರೀಕ್ಷೆಗೆ ಸಾಕಷ್ಟು ಇಲ್ಲೇ ಉಪಯುಕ್ತವಾದಂಥ ಪ್ರಶ್ನೆಗಳಾಗಿವೆ ಅದಕ್ಕೆ ಇಂಥ ಪ್ರಶ್ನೆಗಳನ್ನು ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಇನ್ನಿತರ ಬೇರೆ ಬೇರೆ ವಿಷಯಗಳು ನಿಮ್ಮ ಪರೀಕ್ಷೆ ದೃಷ್ಟಿಯಿಂದ ಮಹತ್ವವಾದಂಥ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ನಿಮ್ಮ ಎದುರಿಗೆ ನಾನು ವಿಷಯವನ್ನು ಚರ್ಚೆ ಮಾಡ್ತೀನಿ ಅಲ್ಲಿವರೆಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಎಲ್ಲರಿಗೂ ನಮಸ್ಕಾರ